ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳೇ, ನಮ್ಮ ಪಿ ಯು ಸಿ ಎಕ್ಸಾಮಿನೇಷನ್ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇದು ಪಿ ಯು ಸಿ ಬಂದುಬಿಟ್ಟು ಎರಡನೇ ಕಿರು ಪರೀಕ್ಷೆ ರದ್ದು ಮಾಡಿದ್ದಾರೆ, ಮತ್ತು ನಿಮ್ಮದು ಅದು ಅಸೈನ್ಮೆಂಟ್ ಎರಡನೇ ಅಸೈನ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಇದೆ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳಿದ್ರೆ ತಿಳಿಸ್ಕೊಡ್ತೇನೆ. ಎರಡನೇ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ. ನಿಮಗೆ ಅಷ್ಟೊಂದು 21-22 ಸೆಲೆನಲ್ಲಿ ನಿಮಗೆ COVID-19 ಇರೋ ಕಾರಣ ಬೋಧನಾ ಅವಧಿ ಕೊರತೆ ಅಂದರೆ ನಿಮಗೆ ಟೀಚಿಂಗ್ ಮಾಡೋಕೆ ಕೊಟ್ಟ ಟೈಮ್ ಇರಲ್ಲ ಲಚರ್ಸ್ಗಳಿಗೆ, ಯಾಕಂದರೆ ನಿಮಗೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಕೂಡ ಪೋಸ್ಟ್ಪೋನ್ ಮಾಡಿದರು. ಇದೇ ರೀತಿ ದ್ವಿತೀಯ ಕಿರುಪರೀಕ್ಷೆ ಬಂದುಬಿಟ್ಠು ನಡೆಸಲು ನಿಗದಿತ ಪಠ್ಯವಸ್ತು ಬೋಧನೆಯಾದ ಕಾರಣ ಎರಡನೇ ಕಿರುಪರೀಕ್ಷೆಯನ್ನು ರದ್ದು ನಡೆಸಿದ್ದು, ಅಂದರೆ ನಿಮಗೆ ಟೈಮ್ ಇಲ್ಲದ ಕಾರಣ ಎರಡನೇ ಕಿರುಪರೀಕ್ಷೆಯನ್ನು ನಾವು ರದ್ದು ಮಾಡ್ತಿದ್ದೀವಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಎರಡನೇ ಕಿರುಪರೀಕ್ಷೆ ನೀಡಬೇಕಾಗಿದ್ದನ್ನು ನೀವು ಅಸೈನ್ಮೆಂಟನ್ನು ನೀಡಿ ಅದನ್ನು ಮಾರ್ಕ್ಸ್ ಕನ್ಸಿಡರ್ ಮಾಡ್ತೀವಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಪ್ರತಿ ಕಾಲೇಜಿನ ಉಪನ್ಯಾಸಕರು ಆ ವಿಷಯಕ್ಕೆ ತಕ್ಕಂತೆ ಚಿಂತನೆಗೆ ಅವಕಾಶ ನೀಡುವಲ್ಲಿ ಹೇಳಿಕೆ ಅಥವಾ ಪ್ರಶ್ನೆಪತ್ರಿಕೆ ಸಿದ್ಧಪಡಿಸಿ 10 ಅಂಕಗಳಿಗೆ ಅಸೈನ್ಮೆಂಟ್ ನೀಡಲಾಗುವುದು. ಅಂದರೆ ನಿಮಗೆ ಅದೇ 10 ಮಾರ್ಕ್ಸ್ಗೆ ಕಿರುಪಕ್ಷ ಕೊಡಬೇಕಾಗಿತ್ತಲ್ಲ, ಅದೇ ಕಿರುಪಕ್ಷ ಬದಲು 10 ಮಾರ್ಕ್ಸ್ಗೆ ನಿಮಗೆ ಅಸೈನ್ಮೆಂಟ್ ನೀಡಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಈ ಹೇಳಿಕೆಗಳು ಅಥವಾ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ವಿವಿಧ ಆಯಾಮಗಳಲ್ಲೂ ಯೋಚಿಸುವಂತೆ ಅನ್ವೇಷಣೆ ಪ್ರವೃತ್ತಿ ಬೆಳೆಸುವಂತೆ ಪೂರಕವಾಗಿರುವಂತೆ ಸಿದ್ಧಪಡಿಸುವುದು ವಿದ್ಯಾರ್ಥಿಗಳ ಅಸೈನ್ಮೆಂಟ್ ಪೂರ್ಣಗೊಳಿಸಿ, ಅಂದರೆ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿ ಅವರಿಗೆ ಜ್ಞಾನ ಬೆಳೆಯಲಿ ಅಂತೇಳಿ ನಾವು ಅಸೈನ್ಮೆಂಟ್ ಮಾಡ್ತಿದ್ದೀವಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ನಂತರ ಬಂದುಬಿಟ್ಟು ನಿಮ್ಮ ಸ್ಯಾಟ್ ಸೈಡಲ್ಲಿ ನಿಮ್ಮ ಅಂಕಗಳನ್ನು ನಮೂದನೆ ಮಾಡ್ತಾರೆ. ಪಿ ಯು ಬೋರ್ಡ್ ಸ್ಯಾಟ್ ಸೈಡಲ್ಲಿ ನಿಮ್ಮ ಅಂಕಗಳನ್ನು ನಿಮೂದನೆ ಮಾಡ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಇದನ್ನು ಫಾಲೋ ಮಾಡಬೇಕು, ಎಲ್ಲ ಪ್ರಾಂಶುಪಾಲರು ಫಾಲೋ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಎರಡನೇ ಕಿರುಪರೀಕ್ಷೆ ಇರೋದಿಲ್ಲ, ಅದ್ರ ಬದಲು ನಿಮಗೆ ಅಸೈನ್ಮೆಂಟ್ ನೀಡ್ತಾರೆ. ಅಸೈನ್ಮೆಂಟ್ ನೋಟು 10 ಅಂಕಗಳಿಗೆ ಆ ಅಸೈನ್ಮೆಂಟನ್ನು ನಿಮಗೆ ಪಿ ಯು ಬೋರ್ಡಲ್ಲೇ ನಮೂದನೆ ಸ್ಯಾಟ್ ಸೈಡಲ್ಲಿ ನಿಮ್ಮ ನಮೂದನೆ ಮಾಡ್ತಾರೆ. ಅದಕ್ಕೋಸ್ಕರ ಇಂಪಾರ್ಟೆಂಟು, ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಒಂಥರ ಗುಡ್ ನ್ಯೂಸ್ ಅಂತ ಹೇಳಕ್ಕೆ ಬರ್ತೀನಿ. ಡ್ಯೂ ಟು COVID-19 ಈ ಥರ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ಪಿ ಯು ಸಿ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಸಿಗೋಣ ಮುಂದೆ ನೋಡಿದ್ರೆ.